ಓದಿಬಂತು ನಮ್ಮ ಹೊಲದೊಳಗೆ. ಆ ಬಂದ ತಕ್ಷಣ ಏನಾಯಿತು ಅಂದರೆ ಅದು ಒಂದು 5 ಬೆಳೆಗಳಲ್ಲಿ ಓಡಾಡಿ ಮತ್ತೆ ಅದು ಹೊರಟೋಯ್ತು. ಹೊರಟೋದ್ರೆ ಬೆಳಗ್ಗೆ ಅಲ್ಲೇ ಐತೆ, ಬೆಳಗ್ಗೆ ಅಲ್ಲೇ ಇದ್ದರೆ ಆವತ್ತೇ ಒಂದು ಅಸಹ್ಯ ಇದೈತೆ. ಅಸಹ್ಯ ಇದ್ಬಿಟ್ಟು ಒಂದು ನಾಯಿ ಈ ಕೋತಿ ಎರಡು ಒಂದೇ ತಟ್ಟೆಯಲ್ಲಿ ತಿನ್ನೋಕೆ ಶುರು ಮಾಡಿದ್ವಿ. ಆಮೇಲೆ ಅದೊಂದು ರೋಗಿಸ್ತು ಕೋತಿ ಇದ್ದಂಗೆ. ಆಮೇಲೆ ಏನಾಯಿತು ಅಂದರೆ ನಾನು ಟೌನ್ಗೆ ಹೋಗಿ ಬರೋದಕ್ಕೆ ಈ ಕೋತಿ ಏನಾಯಿತು ನಮ್ಮ ರೂಮ್ ಹತ್ರ ಬಂದುಬಿಟ್ಟು ನಾನು ಯಾವಾಗಲೂ ಎಲ್ಲಿ ಕೂತ್ಕೂತ್ನೋ ಅಲ್ಲೇ ಕೂತ್ಕೊಂಡು ಬಾವಿಯೊಳಗೆ ಕೀಳೋದು 5-5 ಮೆಟ್ಲಿಗೆ ಒಂದೊಂದು ಸಾರಿ ಕೂತ್ಕೊಂಡು ನೀರು ಕುಡ್ಕೊಂಡು ಸಾಯಂಕಾಲ 7-8 ಗಂಟೆಗೆ ಅದು ಕದ್ರಿ ಹುಣ್ಣಿಮೆ ದೇವರು ಕಲ್ಯಾಣೋತ್ಸವ ನಮ್ಮ ಬಾಲರೆಡ್ಡಳ್ಳಿ ದೇವಸ್ಥಾನದ್ದು ಆವತ್ತು ಅದು ಇಲ್ಲಿ ಇದಾಯಿತು. ಕೋತಿ ಒಂಥರ ಜೀವ ಬಿಟ್ಬಿಡ್ತು ಆವತ್ತು ರಾತ್ರಿ. ಮಾರನೇ ದಿವಸ ರಥೋತ್ಸವ ಆವತ್ತು ಅದನ್ನು ಮಣ್ಣು ಮಾಡಿದ್ವು, ಅಲ್ಲಿ ಒಂದು ಸಮಾಧಿ ಮಾಡಿದ್ದೀವಿ ನಮ್ಮ ಹೊಲದ ಹತ್ರನೇ. ನನಗೆ ಬೇಜಾರಾಗೋಯ್ತು, ಏನೋ ಇದೆಲ್ಲ ಯಾವ ಕೆಲಸ, ಯಾಕಂದರೆ ಅವರು ಈ ಥರ ಮಾಡಬಾರ್ದಪ್ಪ ಬಿಸಾಕಬಾರ್ದು ಅಂತ ಹೇಳಿದ್ರು ಎಲ್ಲರೂ, ಅದೇ ಥರ ಮಾಡಿದ್ವಿ. ಆಮೇಲೆ ಏನಾಯಿತು 11ನೇ ದಿವಸಕ್ಕೆ ಹಾಲು ತುಪ್ಪ ಬಿಟ್ಟುವಿ ಅದಕ್ಕೆ. ಆಮೇಲೆ ಏನು ಮಾಡಿದ್ವು ನೋಡಪ್ಪ ಇದಕ್ಕೆ ಒಂದು ಇದು ಮಾಡೋಣಂದು, ನನ್ನ ಹತ್ರ ಒಂದು 50 ಪೈಸೆ ಇಲ್ಲ, ಬೇಕಾದಷ್ಟು ಭತ್ತ ಬೆಳೆದಿದ್ದೀನಿ, ಒಂದು 500 ಮುತ್ತಗದೆಲ್ಲೇ ಅಷ್ಟೇ ಇರೋದು ನನ್ನ ಹತ್ರ. ಆವಾಗ ಏನಾಯಿತು ಅದು ಇಲ್ಲಿಂದ ಬಂತು ಏನು ಕತೆನೋ, ಅದಕ್ಕೆಲ್ಲ ಖರ್ಚೆಲ್ಲ ಸಮಾಧಾನ ಆಯಿತು. ಆಮೇಲೆ ಏನು ಮಾಡಿದ್ರು ಮೊದಲು ಯಾರೋ ಹಿರಿಯರು ಹೇಳಿದ್ರು, ಮೊದಲು ನೀವು ಯಾರು ಹೋಗಬಾರ್ದು ಸಮಾಧಿ ಕಟ್ಟಿಸಿ ಮೊದಲು ಕೋತಿಗಳಿಗೆ ಊಟ ಹಾಕಿ ಅಂದರು. ಊಟ ಹಾಕಿ ಅಂದ್ರೆ ನಾನು ಎಲ್ಲಾಗಲಿ ಊಟ ಇಲ್ಲಿ ನೋಡೋಣ ಹಾಕೋಣ ಅಂದ್ಕೊಂಡ್ವಿ. ಒಂದೇ ಒಂದು ಕೋತಿ ಇಲ್ಲ, ಎಲ್ಲಿ ನೋಡಿದ್ರೂ ಇಲ್ಲ. ಆವಾಗ ಏನು ಮಾಡಿದ್ರು ಜನ ತುಂಬ ಸೇರಿಬಿಟ್ಟವ್ರೆ, ಸುತ್ತ ಹಳ್ಳಿಗಳವರು ಸ್ಕೂಲ್ ಹುಡುಗರು ಎಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಊರ ಹತ್ರ ಹತ್ಕೊಂಡೋಗಿದ್ವಿ ಒಂದು ಇಲ್ಲಿ ಆಚೆ ಅಲ್ಲಿಲ್ಲೋ ತೆಂಗಿನ ತೋಟದಲ್ಲಿದ್ವು, ಅಲ್ಲಿ ಅವಕ್ಕೆ ಊಟ ಕೊಟ್ಟು ವಾಪಸ್ಸು. ಅಲ್ಲಿಂದ ಬರೋದಕ್ಕಿಲ್ಲಿಗೆ 2 ಗಂಟೆ ಆಗುತ್ತೆ ಬರೋದಕ್ಕೆ. ಆವಾಗೇನು ಮಾಡಿದ್ವಿ ಅಲ್ಲೊಬ್ರು ನಿಂತ್ಕೊಂಡು ಕೂಗ್ಬಿಟ್ಟು ಹೇಳಿಬಿಟ್ವಿ ಊಟ ಕೊಡಿಸ್ರಿ ಪರವಾಗಿಲ್ಲ ಇನ್ನು ಅಂತೇಳಿ. ಅಲ್ಲಿಂದ ನಾವು ಇಲ್ಲಿಗೆ ಬರೋದಕ್ಕೆ ಒಂದರಿಂದೇ ಒಂದು 100-150 ಕೋತಿಗಳು ಸಾಲು, ಎರಡೆರಡು ಬರಲಿಲ್ಲ, ಒಂದರಿಂದೇ ಒಂದೇ ಸಾಲಾಗಿ ಬಂದುಬಿಟ್ವು. ಆಮೇಲೆ ಏನಾಯಿತು ಅಂದರೆ ನನಗೆ ಕೆಲಸ ಕಾರ್ಯಗಳಲ್ಲಿ ವಿರಕ್ತಿ ಆಗೋಯಿತು. ಇಲ್ಲಿ ಆಳುಗಳಿಟ್ಟರೆ ಅವ್ರಿಗೂ ಮಾಡಿದಷ್ಟೇ, ನಾನು ಎತ್ತಲಾಗಿ ಹೋಗ್ಬಿಡೋದು. ನನಗೆ ಯಾವಾಗೂ ತಿರ್ಗಾ ಜ್ಞಾಪಕ ಬಂದಾಗ ಅವಾಗ ಎದ್ದು ಬರೋದು, ಆದರೆ ಆವಲ್ಪೇಟೆಗೆ ಕೊರಟೋಗೋದು, ಈ ಕಡೆ ಗಂಗಮ್ಮನ ದೇವಸ್ಥಾನ ಮುದ್ಗಾಂಗುಂಟೆಗೆ ಹೋಗ್ಬಿಡೋದು, ಈ ಕಡೆ ಜಲಾರಿನ ಬೆಟ್ಟಕ್ಕೆ ಹೋಗ್ಬಿಡೋದು, ರಾತ್ರಿನೇ ಹೋಗ್ಬಿಡುತ್ತೆ ಜಲಾರಿ ಬೆಟ್ಟಕ್ಕೆ. ಒಂದು ದಿವಸ ಏನಾಯಿತು ಅಂದರೆ ನಾವು ಸಂಸಾರ ಇಲ್ಲಿ ಇದ್ವಿ. ಆವಾಗ ಊಟ ಆಯಿತು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬರೋಣ, ಒಂದು ಬತ್ತಿ ಒಂದು 4 ಸ್ತಂಭದಲ್ಲಿ ದೀಪಗಳವೆ, ಬತ್ತಿಗಳು ಒಂದು 8 ಬತ್ತಿಗಳು ಹಸಿರಿ ಅಂತ ಹೇಳೋದು ನಮ್ಮ ಬೀಸೋದಕ್ಕೆ. ಅವರೇನಾದರೂ 8 ಬತ್ತಿ ಹಸಿಯೋದಕ್ಕೆ ನನಗೆ ತುಂಬ ನಿದ್ದೆ ಬಂದಾಗಿದೆ, ಗಾಢ ನಿದ್ರೆ ಇದ್ದಂಗೆ ಆ ಎಲ್ಲ ಸಿನಿಮಾ ನೋಡ್ತಾಯಿದ್ದೀನಿ, ಏನೇನು ಕಾಣಿಸ್ತದೆ ಬೊಂಬೆಗಳೆಲ್ಲವೇ ಏನು ಕಾಣಿಸ್ತಾ ಇದೆ ಅಷ್ಟೊತ್ತಿಗೆ ಭಯ ಬಿದ್ದುಬಿಟ್ಟು ನಾನು ಏನು ಮಾತಾಡಿದ್ನೋ ಅವ್ರಿಗೆ ಗೊತ್ತಾಗಿಲ್ಲ. ಹೊಡೆದ್ಬಿಟ್ರು ಒಂದು 8 ಎತ್ತಿಬಿಟ್ಟು ಆಮೇಲೆ ನೋಡಿದೆ, ನೋಡಿದ್ರೆ ಎಂಥ ಕೆಲಸ ಮಾಡಿದೆ, ಆ ಪರಮಾತ್ಮನ ನೋಡೋಕ್ಕೆ ಅವಕಾಶ ನನಗೆ ಇಷ್ಟೇ ಕಲ್ಪಿಸಿದ್ದೀನಿ ಅಂದರೆ ನಾಲ್ಕು ದಿಗ್ಲೇ ಭಯ ಅಂದರು ತೆಲುಗಿನಲ್ಲಿ. ಸರಿ ಆಯಿತು ಅಂತೇಳಿಬಿಟ್ಟು ಬೆಳಗ್ಗೆ ಹೋದೆ, ಬೆಳಗ್ಗೆ ಹೋಗಿಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಮತ್ತೆ ಬಂದೆ, ಮತ್ತೆ ಬಂದು ಇನ್ನು ಹುಡುಕಾಟಕ್ಕೆ ಶುರುವಾಯಿತು. ನಾನು ರಾತ್ರಿ ನೋಡಿದ್ನಲ್ಲ ಆ ಬೊಂಬೆಗಳು ಎಲ್ಲಿದ್ದಾವೆ ನೋಡಬೇಕಲ್ಲ ಅಂತೇಳಿ ನೋಡೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ 12 ಗಂಟೆಯಿಂದ 3 ಗಂಟೆವರೆಗೂ ಈ ಕಡೆ ಹೋಗೋದು ಆ ಕಡೆ ಹೋಗೋದು ಆ ಕಡೆ ಬರೋದು, ಇದೇನೋ ನನ್ನ ಮತಿ ಭ್ರಮಣೆ, ಇದೇನೋ ಒಂದು ಭ್ರಾಂತಿ ಆಗಿರ್ಬೋದು, ಈ ಥರ ಆಗಿ ಈ ಥರ ಆಗ್ತಾಯಿದೆ, ಇದು ಯಾವುದು ಇದು ಏನು ಕತೆ ಅಂತ ಹೇಳಿಬಿಟ್ಟು, ನೋಡಪ್ಪ ನೀವು ಸಿಗೋ ಹಂಗಿದ್ರೆ ಸಿಗು, ಇಲ್ಲ ಅಂದರೆ ಬೇಡ ಅನ್ನೋದು, ನೋಡ್ತೀನಿ ಈ ಸಲ ಅಷ್ಟೇ ಅನ್ನೋದು, ಹೋಗೋದು ಅಷ್ಟು ದೂರ ತಿರ್ಗಾ ಬರೋದು, ಎಲ್ಲ ಹುಚ್ಚಾಟ ಆಗೋಯಿತು. ಆಮೇಲೆ ನೋಡಿಕೊಂಡು ನೋಡಪ್ಪ ನೀನು ಈ ಥರ ಭ್ರಾಂತಿ ಇಕ್ಬೇಡ, ಸಿಕ್ಕೋಂಗಿದ್ರೆ ಸಿಕ್ಕು, ಇಲ್ಲಾಂದರೆ ನನ್ನ ಮತಿ ಭ್ರಮಣೆಯೇ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಟ್ರೆ. ಆಮೇಲೆ ತಿರ್ಗಿ ಅದೇ ಇದರಲ್ಲಿ ನೀರು ಹರಿತಾವೆ, ಆ 3 ಬೊಂಬೆಗಳು ಒಂದೇ ಕಡೆ ಇದ್ದಾರೆ, ಒಂದು ಬಸರಿ ಗಿಡ ಐತೆ ಅಲ್ಲಿ ಆಳದಲ್ಲಿತ್ತು, ಅದ್ರ ಕೆಳಗೆ ಆ ನೀರಿನಲ್ಲಿದ್ದವು. ಆವಾಗ ಅವನ್ನೆಲ್ಲ ತಗೊಂಡು ನೆತ್ತಿ ಮೇಲೆ ಇಟ್ಕೊಂಡು ತಗ ಬಂದು ಇಲ್ಲಿ ಬಾವಿಲೆ ಇಟ್ಬಿಟ್ಟು, ಆಮೇಲೆ ಒಂದು ದಿವಸ ಅಷ್ಟೊತ್ತಿಗೆ ಅಲ್ಲಿ ಇನ್ನು ವಾರಕ್ಕಿದ್ದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಕ್ಕೆ ಕೆಳಗಡೆ ಒಂದು ಸಣ್ಣ ಗುಡಿ ಐತೆ ಗಂಗಮ್ಮನ ದೇವಸ್ಥಾನ ಅಂತೇಳಿ,
ಈ ದನ ಕಾಯ ಹುಡುಗರು ಏನು ಮಾಡಿದ್ದಾರೆ, ಅಲ್ಲಿ ಹಸುಗಳು ಹುಡ್ಕೋ ಬಂದವ್ರೆ, ಒಂದು ಹಸವಾಗೈತೆ, ಆ ಹಸುವಣೆ ಒಳಗೆ ಸಿಕ್ಕೊಂಡೈತೆ, ಅದನ್ನು ಎಳೆದವ್ರೆ, ಅದನ್ನು ಎಳೆದರೆ ಒಂದು ದೊಡ್ಡದೊಂದು ಬೊಪ್ಪ ಕಲ್ಲು ಒಂದು ಇದು ಅಂತೇಳಿ ಸಿಕ್ಕೈತೆ. ಅಲ್ಲಿಗೆ ಓಡ್ ಬಂದರು ಹೊಲ್ದತ್ರ, ಈ ಥರ ಐತೆ ಏನು ಮಾಡೋದು ಅಂತ, ಅಪ್ಪ ನೀವೇನು ಮಾಡೋಕೆ ಹೋಗ್ಬೇಡ್ರಿ, ನಾನು ಬರ್ತೀನಿ ನೋಡೋಣ ಅಂತೇಳಿ ಹೋಗಿ ನೋಡಿದ್ರೆ, ಆಮೇಲೆ ಏನಾಯಿತು ಅಂದರೆ ನನಗೊಂದು ಸೂಚನೆ ಆಯಿತು, ನೋಡಿ ಇಲ್ಲಿ ಈ ಥರ, ನೋಡಿ ಇಲ್ಲಿ ಈ ಥರ ಆಗುತ್ತೆ, ನೀವು ಇದನ್ನು ಅದನ್ನು ಎರಡನ್ನೂ ಒಂದೇ ದಿವಸ ಪ್ರತಿಷ್ಠಾಪನೆ ಮಾಡಬೇಕು, ನೀವು ಗುರುವಾರ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಆ ದನ ಕಾಯಿ ಹುಡುಗರನ್ನೆಲ್ಲ ಹಿಡ್ಕೊಂಡು, ಆಮೇಲೆ ಹಣ ಇನ್ನು ಹೆಂಗೆ ಹಣ ಸಾಕ್ಸೋದು, ಈಗ ಗುಡಿ ಬಿಲ್ಲ ಏನಿಲ್ಲ ಅಂದರು, ನಂದೇ ಮೆಟ್ಲು ಕಲ್ಲುಗಳಿದ್ದಾವೆ ಕೊಡ್ತೀನಿ, ಆದರೆ ಎಳ್ಕೊಂಡು ಹೋಗ್ಬೇಕು, ದಾರಿ ಇಲ್ಲ ಅವಾಗ, ಏನೋ ಒಂದು ಕಟ್ಟಿಗೆ ಹೊಡೆದು ಅವನ್ನೇ ಹಾಕ್ಕೊಂಡು ಹಿಡ್ಕೊಬಂದು ಅಲ್ಲಿಗೆ ಸಣ್ಣಕ್ಕೆ ಗುಡಿ ನೀಡ್ತೀವಿ. ಆಮೇಲೆ ಇವನು ಅವನ್ನ ಅವತ್ತೊಂದು ರಾತ್ರಿ ಗುರುವಾರ ಬೆಳಗ್ಗೆ 4 ಗಂಟೆಗೆ ಇದು ಅದು ಪ್ರತಿಷ್ಠಾಪನೆ ಮಾಡ್ತೀವಿ. ಹಂಗೆ ದೀಪ ಹಚ್ಕೊಂಡು ಬಂದ್ವಿ. 1 ವರ್ಷ ನಾನು ಕಲ್ಲು ಹಾಕಿದೆ, ಸಿಮೆಂಟ್ ತಂದೆ, ನಾನೇನು ಮಾಡಿದ್ರು ಕೆಲಸ ನಡೀಲಿಲ್ಲ. ಏನಪ್ಪ ಇದು ಈ ಥರ ಆಗ್ತಾ ಇದೆ, ಯಾಕೆ ಹಿಂಗಾಯಿತು, ಯಾಕೆ ನೀನಿದ್ರೆ ಈ ಥರ ಯಾಕೆ ಮಾಡ್ಕೋಬೇಕು, ಆಮೇಲೆ ಏನಾಯಿತು ನಿಲ್ಲಿಸ್ಬಿಟ್ಟೆ ಅದು. ತಿರುಗಪ್ಪ ಇನ್ನೊಬ್ಬ ಯಾರೋ ಒಬ್ಬ ಹುಡುಗ ಸಿಗ್ತಾರೆ ನಮ್ಮ ರೈತಿ ಹುಡುಗ, ನೋಡೋ ಈ ಥರ ಆಗೈತೆ ಏನು ಮಾಡೋದು ಅಂದರೆ, ನಾನು ಒಂದು 2 ಸತಿ ಕೊಡ್ತೀನಿ ತಗೊಬಂದು ಹಾಕೊಂಡ್ಬಿಡಿ ಅಂದರು. ಆಮೇಲೆ ಕತ್ತೆಗಳ ಮೇಲೆ ಸಾಗಿಸ್ಕೊಬಂದರು, ಹಾಕಿದ್ರು, ಎಲ್ಲ ಮಾಡಿದ್ರು, ಈ ಕಲ್ಲು ತೆಗೆದ್ವಿ, ಇಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಇವೆಲ್ಲ ಮಾಡಿದಟ್ಗೆ ಆಮೇಲೆ ಈ ವಿಗ್ರಹಕ್ಕೆ ಒಂದು ಇದು ಸಿಕ್ತು ಸೂಚನೆ. ಅವಾಗ ಏನು ಮಾಡಿದೆ, ಯಾರನ್ನೋಗೆ ಸುಮ್ಮನೆ ಟಚ್ ಮಾಡೋದೆ, ಈ ಥರ ಆಯ್ತು ಅಂದರೆ ಅದರ ಕೊಟ್ಬಿಟ್ಟು ಒಂದು ಸಣ್ಣ ಹಳ್ಳಿಯಲ್ಲಿ ಕೊಟ್ಬಿಟ್ರು, ಅದಕ್ಕಾಗೋಷ್ಟು ಅರ್ಧ ದುಡ್ಡು ಅದರಲ್ಲಿ ಬಂದ್ಬಿಡ್ತು. ಅದ್ಮೇಲೆ ಅದನ್ನು ಮಾಡಿಬಿಟ್ಟು ಅದನ್ನು ತಂದೆ, ಅದನ್ನು ತರೋದಕ್ಕೆ ನಮ್ಮ ಈ ಹುಡುಗರು ಸಿಕ್ಕಿದ್ರು, ಅವರು ಬಂದರು. ಅವರು ಇಷ್ಟೇ ಸಣ್ಣದು ಯಾವುದೋ ತಂದವ್ರೆ ಅಂತ ಇವರು ಎಂದ್ಕೊಂಡವ್ರೆ, ಇದು ದೊಡ್ಡ ವಿಗ್ರಹ, ಇಲ್ಲಿಗೆ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿಗೆ ಸಾಗಿಸ್ಬೇಕು ನಮ್ಮಗಳಿಂದ. ಇಲ್ಲಿಗೆ ಬಂದರು, ಆಟೋದಲ್ಲಿ ಇಳಿಸಿದ್ರು. ಆಮೇಲೆ ಈ ಹುಡುಗರು ಎಲ್ಲ ಸೇರಿಕೊಂಡು ಹತ್ಕೊಬಂದರು, ದಾರಿ ಇಲ್ಲ ಅವಾಗ, ಇಲ್ಲಿ ಏನೋ ಬಾಧೆ ಬಿತ್ತಂದ್ರೆ ಮಾಡಿದ್ರು. ಆವತ್ತಿನಿಂದ ಇವತ್ತಿಗೆ ಈ ಹುಡುಗಂದೊಂದು ಮೊಬೈಲ್ ಇಲ್ಲೇ ಬಿದ್ದೋಗಿತ್ತು, ಅಲ್ಲಿ ಕಳ್ಕೊಂಡು ಆಮೇಲೆ ಊರೊಳಗೆ ಹೋಗಿ ಫೋನ್ ಮಾಡಿದ್ರು, ನೋಡಪ್ಪ ನಿನ್ನ ಆಗೋಗೈತೆ ನಿನ್ನ ಕತೆ, ಅದನ್ನ ಹಿಡ್ಕೊಂಡವನೇ ಇನ್ನು ಮುಂದೆ ನೀನು ಅನುಭವಿಸ್ಬೇಕು ಬಾ ಅಂದರೆ. ನಾನು ಹಾಕ್ತಾಯಿದ್ದೀನಿ ಫೋನು, ಅದನ್ನು ಹಾಕ್ತಾ ಇದ್ದೀನಿ, ಆ ಕೆಳಗಡೆ ನೀವು ಮೇಲೆ ಕತ್ತಿದ್ದಾರಲ್ಲ ಅಲ್ಲೇ ಮಗ್ಗಲಲ್ಲೇ ಬಿದ್ದಿದ್ದೆ, ಯಾರ ಕೈಗೂ ಸಿಕ್ಕಿಲ್ಲ, ತಿರುಗುಡ್ಕೊ ಬಂದ್ರೆ ಸಿಕ್ಕಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಹಂಗೆ ಅವರೂ ಕಷ್ಟಪಟ್ಟು ಮಾಡ್ತಾವ್ರೆ ಪ್ರತಿಫಲ. ಇದು ಯಾವಾಗ ಪ್ರತಿಷ್ಠಾಪನೆ ಮುಗ್ದಿದ್ದು? ಪ್ರತಿಷ್ಠಾಪನೆ ಮಾಡಿದ್ದು ಯಾವತ್ತು? ಅದು 2008 2000 ನಾನು ಸುಮ್ಮನೆ ದೀಪ ಹಚ್ಕೊಂಬಂದೆ, ಆಮೇಲೆ ಹಿಂಗೆ ಒಬ್ಬೊಬ್ಬರೇ ಬಂದು ಮಾಡ್ಕೊಬಂದ್ರು. ಈಗ 8 ಗಂಟೆಗೆ ದೇವಸ್ಥಾನ ತೆಗ್ದಿರೋ ದಿನ? ನಾನು ಇವಾಗ ಬೆಳಗ್ಗೆಯಿಂದ 4 ಗಂಟೆವರೆಗೂ ಸಾಮಾನ್ಯವಾಗಿದ್ದೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಶನಿವಾರ, ಮಿಕ್ಕಿನ ದಿವಸ ಮಾರನೇ ದಿವಸ ಬೆಳಗ್ಗೆನೆ ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು. ಅಲ್ಲಲ್ಲ ಇಲ್ಲ, ಶನಿವಾರ ಬೆಳಗ್ಗೆ 6 ಗಂಟೆಗೆ ತೆಗಿತೀನಿ. ಬೇರೆ ದಿವಸ? ಬೇರೆ ದಿವಸನೂ ಬರ್ತೀನಿ, 6 ಗಂಟೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ. ಸಾಯಂಕಾಲ 4-5 ರವರೆಗೂ. ಅಲ್ಲ, ಬೇರೆ ದಿವಸ ಬೆಳಗ್ಗೆ ಪೂಜೆ ಮುಗಿಸಿ ಹೋಗ್ಬಿಡ್ತೀನಿ, ಮುಗಿಸ್ಕೊಂಡು ಹೊರಟೋಗ್ಬಿಡ್ತೀನಿ. ಓಕೆ ಸರ್. ಶನಿವಾರ? ಶನಿವಾರ ಈಗ ಇದೇ ಥರ ಯಾರ ಬಂದರು ನೋಡಿದ್ರು ಏನೊಂದು ಬೇರೆ ಫೋನ್ ಮಾಡ್ಕೊಂಡು ಬರ್ಬೇಕಾ ನಿಮಗೆ? ಫೋನ್ ಮಾಡಿದ್ರೆ ಬೇರೆ ದಿವಸ ಯಾವಾಗ ಮಾಡಲಿ? ಫೋನ್ ನಂಬರ್ ಏನು ಹೇಳಿಬಿಡಿ. ಆಗ ನೋಡಿ ಅಲ್ಲೈತಿ. ಯಾವುದಾ? ಓ 8151039303 8151039303 ರೆಡ್ಡಿ ಸ್ವಾಮಿ ಅವರಲ್ಲ. ಧನ್ಯವಾದ. ಇವಾಗ ಈ ಸಂಕ್ರಾಂತಿ